ಕರ್ತನಲ್ಲಿ ಪ್ರಿಯರಾದಂಥವರೇ ನಾವು ಈ ದೇಶದಲ್ಲಿ ವಾಸಿಸ್ತಾ ಇರುವಾಗ ನಾಲ್ಕು ತಿಂಗಳುಗಳ ಕಾಲ ಸುಮಾರು ನಾಲ್ಕು ನಾಲ್ಕು ಕಾಲು ತಿಂಗಳುಗಳ ಕಾಲ ನಾವೆಲ್ಲರೂ ಎಲ್ಲವೂ ಮಾಡಲಿಕ್ಕೆ ಶಕ್ತರಾಗಿದ್ದಾಗ್ಯೂ ಏನೂ ಮಾಡದಂತೆ ನಿಷ್ಕ್ರಿಯರಾಗಿದ್ದಾರೆ ಯಾಕೆ ಅಂತಂದರೆ ಪ್ರಪಂಚದಾದ್ಯಂತ ಉಂಟಾಗಿರುವಂಥ ಕೊರೋನಾ ಎಂಬ ರೋಗದ ಭಯದಿಂದಾಗಿ ಪ್ರಾಣದ ಭಯ ಭವಿಷ್ಯತ್ತಿನ ಭಯ ಮತ್ತು ಇದರೊಂದಿಗೆ ನಾವು ಎಲ್ಲಿ ಹೋಗದೆ ಮನೆಗಳಲ್ಲೇ ನಾವು ಆ ಕುಳಿತಿರುವುದನ್ನು ನಾವು ನೋಡುವರಾಗಿದ್ದೇವೆ ಹೀಗಾಗಿ ಮಗು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕೆಲವು ಸಾರಿ ಒಂಬತ್ತುವರೆ ಹತ್ತು ತಿಂಗಳು ಲೋಕವನ್ನು ಅರಿಯದೇ ಬ ತಾಯಿಯ ಗರ್ಭದಲ್ಲಿ ಸುರಕ್ಷಿತವಾಗಿ ಇರುವಂತೆ ಹೌದು ನಾವು ಈ ದಿವಸ ನಮ್ಮ ಮನೆಗಳಲ್ಲಿ ಇರುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ನಾವು ನಮ್ಮ ಈ ದೇಶದ ಒಂದು ವೇದಗಳಲ್ಲಿ ಇರುವಂಥ ಒಂದು ಶ್ಲೋಕ ಹೀಗೆ ಹೇಳ್ತದೆ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಇಂಥ ಒಂದು ಸಾಂಸ್ಕೃತಿಕ ಶೋಕವನ್ನು ನಾವು ಅದರ ಅರ್ಥವನ್ನು ನಾವು ನೋಡುವಾಗ ಕನ್ನಡದಲ್ಲಿ ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ ನಡೆಸು ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸು ಮತ್ತು ಮರಣದಿಂದ ಜೀವಕ್ಕೆ ನಡೆಸು ಎಂಬುದಾಗಿ ಇವತ್ತು ನಾವು ಎಲ್ಲ ವಿದ್ಯಾವನ್ನು ಜ್ಞಾನ ತಾಂತ್ರಿಕತೆಯಲ್ಲಿ ಎಲ್ಲರೂ ಮುಂದಿದ ಮುಂದುವರೆದಿದ್ದಾಗಿಯೂ ಈ ಕರೋನಾದ ಸಮಸ್ಯೆಗೆ ಪರಿಹಾರವನ್ನು ಕಾಣದೆ ಸುಮ್ಮನೆ ಫಸ್ಟ್ ಐಡ್ ಪ್ರಥಮ ಶಿಕ್ಷೆ ಕೊಡುವುದಕ್ಕೆ ಪ್ರಯಾಸ ಪಡ್ತಾ ಇರುವುದನ್ನು ನಾವು ಕಾಣೋರಾಗಿದ್ದೇವೆ ಹಾಗಾದರೆ ನಾವು ನಮ್ಮ ಜ್ಞಾನ ಇವತ್ತು ನಿಸ್ಪ್ರಯೋಜನ ಆಗ್ತಾ ಇರುವುದನ್ನು ನಾವು ಕಾಣ್ತೇವೆ ನಮ್ಮ ಎಲ್ಲ ಜ್ಞಾನ ತಿಳುವಳಿಕೆಗಳು ಅಪ್ರಯೋಜಕವಾಗಿರುವುದನ್ನು ನಾವು ಕಾಣ್ತೇವೆ ಅಂತಂದರೆ ದೇವರನ್ನು ಉಂಟು ಮಾಡಿದಂಥ ದೇವರು ಆತನು ಸರ್ವಾಂತರಯಾಮಿ ಆತನು ಸರ್ವಜ್ಞಾನಿ ಆತನು ಸರ್ವಶಕ್ತನು ಎಂಬುದಾಗಿ ನಾವು ಆತನ ಬಗ್ಗೆ ತಿಳಿದುಕೊಳ್ಳುವರಾಗಿದ್ದೇವೆ ಆ ಸರ್ವಶಕ್ತನಾದ ದೇವರ ಬಳಿಗೆ ಹೋಗುವಾಗ ಸರ್ವಜ್ಞಾನಿಯಾದಂಥ ಸ್ವಾಮಿ ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದಂಥ ನಿನಗೆ ನನಗೆ ಬೇಕಾದಂಥ ಸುಜ್ಞಾನವನ್ನು ಕೊಡುವನಾಗಿದ್ದೇವೆ ನಾವು ನೋಗುವಾಗ ಆಹಾರ ಪದಾರ್ಥಗಳಿಗೆ ನಾವು ಕೊರತೆ ಪಡುವಾಗ ರೈತನು ಕಷ್ಟಪಟ್ಟು ಆತನು ಭೂಮಿಯನ್ನು ನಂಬಿಕೊಂಡು ಹೌದು ಮಳೆಯನ್ನು ನಂಬಿಕೊಂಡು ಉಂಟು ಮಾಡಿದಂಥ ದೇವರನ್ನು ಆಶ್ರಯಿಸಿಕೊಂಡು ನಂಬಿಕೆಯಿಂದ ಬೀಜವನ್ನು ಬಿತ್ತುವಾಗ ಅದು ದ ತಕ್ಕ ಸಮಯದಲ್ಲಿ ಫಲವನ್ನು ಕೊಂಡು ಅವನು ತಿಂದು ಉಂಡು ಸಂತೋಷ ಪಡುವುದಲ್ಲದೆ ಲೋಕದ ಸಮಸ್ತ ಜನರಿಗೂ ಆಹಾರ ಕೊಡುವ ಒಬ್ಬ ಅನ್ನದಾತನಾಗಿದ್ದಾನೆ ಹಾಗೆಯೇ ಜ್ಞಾನ ಕೊಡುವ ಅಧ್ಯಾಪಕರುಗಳು ಬೋಧಕರುಗಳು ಅಂತ ಹೇಳಿದರು ದೈವಿಕ ಜ್ಞಾನ ಲೈಂಗಿಕ ಜ್ಞಾನ ವೈ ವಿಜ್ಞಾನದ ಜ್ಞಾನವನ್ನು ಕೊಡಲಿಕ್ಕೆ ಜ್ಞಾನಿಗಳು ಪಂಡಿತರುಗಳು ಪ್ರಾಧ್ಯಾಪಕರುಗಳು ಅಂತ ಏನಿದ್ದರೂ ಅವರ ಬಳಿಗೆ ಹೋದಾಗ ಅವರು ಆ ಒಂದು ತಿಳುವಳಿಕೆ ಜ್ಞಾನವನ್ನು ಕೊಡುವರಾಗಿದ್ದಾರೆ ಹೀಗೆ ನಾವು ನೋಡುವಾಗ ಜ್ಞಾನಕ್ಕಾಗಿ ಕೊಡುವಂಥವರು ಒಬ್ಬರಿದ್ದಾರೆ ನಮಗೆ ಆಹಾರವನ್ನು ಒದಗಿಸಲಿಕ್ಕೆ ಪದಾರ್ಥಗಳನ್ನು ತಯಾರು ಮಾಡಿ ಒದಗಿಸಲಿಕ್ಕೆ ವ್ಯಕ್ತಿಗಳಿದ್ದಾರೆ ಮತ್ತು ನಮಗೆ ಬೇಕಾದಂಥ ಸಹಾಯಗಳನ್ನು ಮಾಡಲಿಕ್ಕೆ ಸರ್ಕಾರ ಇರುವುದನ್ನು ನಾವು ಕಾಣ್ತೇವೆ ಹೀಗೆ ಅವರೆಲ್ಲ ಕಾರ್ಯಗಳನ್ನು ಮಾಡುವಾಗ ಅವರಿಗೆ ಸ್ಥಾನ ಕೊಟ್ಟಾತನು ಮತ್ತು ಜ್ಞಾನ ಕೊಟ್ಟ ಆತನು ಅವರನ್ನು ಉಂಟು ಮಾಡಿದ ಆತನಾದಂಥ ಸರ್ವಶಕ್ತನು ಸರ್ವಜ್ಞಾನಿಯು ಸರ್ವವ್ಯಾಪಿಯಾದಂಥ ದೇವರನ್ನು ಆಶ್ರಯಿಸಿಕೊಂಡಾಗ ಮಾತ್ರ ಅದು ಫಲಕಾರಿ ಬಾಗುವುದನ್ನು ನಾವು ಕಾಣ್ತೇವೆ ಇಲ್ಲದಿದ್ದರೆ ನನಗೆಲ್ಲ ಗೊತ್ತಿದೆ ನನಗೆ ಯಾರು ಏನು ಹೇಳಬೇಕಾಗಿಲ್ಲ ಅಂತ ನಾವು ಗರ್ವ ಪಡುವಾಗ ಅಹಂಕಾರ ಪಡುವಾಗ ದೇವರು ಅವರನ್ನು ಕೈ ಬಿಡುವುದನ್ನು ನಾವು ಕಾಣ್ತೇವೆ ಆಗ ನಮ್ಮ ಜ್ಞಾಪಕ ಶಕ್ತಿ ಉಪಯೋಗಕ್ಕೆ ಬರ್ತದೆ ನಮ್ಮ ಜ್ಞಾನ ಕೆಲಸಕ್ಕೆ ಬಾರದಾಗ್ತದೆ ನಮ್ಮ ಪ್ರಯಾಸ ಪ್ರಯತ್ನ ವ್ಯರ್ಥವಾಗ್ತದೆ ಆದುದರಿಂದಲೇ ನಾನು ನೀನು ಈ ದಿವಸ ಹುಡುಕುತ್ತಾ ಇರುವಂಥ ದೇವರು ಯಾರು ಎಂಬುದಾಗಿ ನಾವು ನೋಡುವಾಗ ಆತನು ಸರ್ವವ್ಯಾಪಿಯಾಗಿದ್ದಾನೆ ಸಮತ್ತು ಆತನು ಸರ್ವಜ್ಞಾನಿ ಆಗಿದ್ದಾನೆ ಆತನು ಸರ್ವ ಶಕ್ತನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಸತ್ಯಭೇದದಲ್ಲಿ ನಾವು ಓದುವಾಗ ಯಶಾಯ್ನ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಮುಂದೆ ಬರುವಂಥ ಒಂದು ಕೂಸು ಅದು ಎಂಥದ್ದಾಗಿರ್ತದೆ ಎಂಬುದಾಗಿ ಯೇಸು ಸ್ವಾಮಿಯನ್ನ ಕುರಿತು ಅಥವಾ ವಿಮೋಚಕನು ನಮ್ಮ ರಕ್ಷಕನೂ ಆದಂಥ ಸ್ವಾಮಿಯಾಗ ಬಗ್ಗೆ ಬರೆದಿರುವುದನ್ನು ನಾವು ಕಾಣ್ತೇವೆ ಆತನು ಎಂಥವನಾಗಿರ್ತಾನೆ ಎಂಬುದಾಗಿ ಆರನೇದ್ಯ ಈಗ ತಿಳಿಸ್ತದೆ ಒಂದು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನೂ ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಆತನು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನ ಪ್ರಭು atana So here, so when we are searching for so the where and how we can overcome this unending problem and unable to overcome the circumstances and situations we are undergoing so there the Vedas of our country says that so he is so omnipotent and omnipresence ಆ್ಯಂಡ್ ಸೊ ಆಂಡ್ ಸರ್ವಾಂತರಯಾಮಿ ಸರ್ವಜ್ಞಾನಿ ಸರ್ವಶಕ್ತನೇ ಎಂಬುದಾಗಿ ನಥಿಂಗ್ ಈಸ್ ಇಂಪಾಸಿಬಲ್ ಆನ್ ಟಿ ಹಿಮ್ ಲೋಕವೆಲ್ಲವನ್ನ ಆಳುವಂಥ ಆತನಾಗಿದ್ದಾನೆ ಸೊ ಅವನು ಆ ಆಲೋಚನಾಕರ್ತನು ಅದ್ಭುತ ಸ್ವರೂಪನು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬುದಾಗಿ ಸೊ ಈ ಒಂದು ವೇದ ಭಾಗದಲ್ಲಿ ಸತ್ಯವೇದ ಕ್ರೈಸ್ತರ ಸತ್ಯವೇದದ ಗ್ರಂಥ ಏನಾಗಿದೆಯೋ ಆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ಮತ್ತು ಈ ದೇಶದ ವೇದಗಳಲ್ಲಿ ನಾವು ನೋಡುವಾಗ ಅಲ್ಲಿ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯಿಂದ ಅಸತ್ಯದಿಂದ ನನ್ನನ್ನು ಸತ್ಯಕ್ಕೆ ನಡೆಸು ಸ್ವಾಮಿ ನನ್ನನ್ನು ಕತ್ತಲಿಂದ ಬೆಳಕಿಗೆ ನಡೆಕಸು ಸ್ವಾಮಿ ನನ್ನನ್ನು ಮರಣದಿಂದ ಜೀವಕ್ಕೆ ನಡೆಸು ಸ್ವಾಮಿ ಎಂದು ಹೇಳುವುದನ್ನು ನಾವು ಕಾಣ್ತೇವೆ ಇವೆರಡಕ್ಕೂ ಹೋಲಿಸಿದಾಗ ಒಬ್ಬ ದೇವರಿದ್ದಾನೆ ಆತನು ಸರ್ವಶಕ್ತನು ಸರ್ವವನ್ನು ತಿಳಿದಾತನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಇಲ್ಲಿ ಆತನು ಆಲೋಚನಕರ್ತನೆಂಬುದಾಗಿ ನಮ್ಮ ಆಲೋಚನೆ ತಿಳುವಳಿಕೆ ಜ್ಞಾನ ಸಮಸ್ತವನ್ನು ಬಲ್ಲಾತನು ಆಗಿದ್ದಾನೆ ಆತನಿಗೆ ಮರ್ಯಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆತನು ಅಪ್ರಮೇಯ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಸೊ ಈ ಇಸ್ ಏಬಲ್ ಟು ಡೂ ಮೈಟಿ ಮಿರಾಕಲ್ಸ್ ಆ್ಯಂಡ್ ವಂಡರ್ಫುಲ್ ಥಿಂಗ್ಸ್ ಎಂಬುದಾಗಿ ನಾವು ಒಂದು ಕ ಒಂದು ಸಾರಿ ನಾವು ಲೋಕದ ಪ್ರಪಂಚದ ಸೃಷ್ಟಿಗಳ ಕಡೆ ನೋಡುವಾಗ ಬೆಟ್ಟಗಳ ರಾಶಿಗಳನ್ನು ನೋಡುವಾಗ ಅವುಗಳ ಕೆಳಗಡೆ ಮೇಲೆ ಇರುವಂಥ ಅರಣ್ಯವನ್ನು ದಟ್ಟವಾದ ಅರಣ್ಯಗಳನ್ನು ನಾವು ನೋಡುವಾಗ ಬೆಟ್ಟಗಳು ಅರಣ್ಯಗಳ ಮಧ್ಯೆ ಹರಿತಾ ಇರುವಂಥ ಜಲರಾಶಿಗಳನ್ನು ನೀರು ನದಿಗಳನ್ನು ನಾವು ನೋಡುವಾಗ ಇವುಗಳಲ್ಲಿ ಮೇಲೆ ಕೆಳಗಡೆ ನೀರಿನಲ್ಲಿ ವಾಸಿಸ್ತಕ್ಕಂಥ ಜೀವರಾಶಿಗಳನ್ನು ನಾವು ನೋಡುವಾಗ ಅವುಗಳನ್ನು ಆಶ್ರಯಿಸ್ತಕ್ಕ ಬದುಕಿದಂಥ ಬದುಕುತ್ತಾ ಇರುವಂಥ ಮಾನವನನ್ನು ನಾವು ನೋಡುವಾಗ ಎಂಥ ಒಂದು ಅದ್ಭುತ ಸ್ವರೂಪನು ಈ ಅದ್ಭುತಗಳನ್ನೆಲ್ಲ ಸೃಷ್ಟಿ ಮಾಡಿ ದೇವರು ಇವತ್ತು ನಮ್ಮನ್ನು ಸೊ ಈ ಲೋಕದಲ್ಲಿ ಇವೆಲ್ಲವುಗಳ ಮೇಲೆ ಹಾಳುವುದಕ್ಕೆ ಶಕ್ತಿ ಕೊಟ್ಟಿರುವುದವನಾಗಿದ್ದಾನೆ ಆದುದರಿಂದ ಈ ಕಟ್ಟಿನ ದಿನಗಳಲ್ಲಿ ಈ ಬಿಕ್ಕಟ್ಟುಗಳ ದಿನದಲ್ಲಿ ಆ ಸರ್ವಶಕ್ತನಾದ ದೇವರನ್ನು ಹುಡುಕುವಂಥ ಒಂದು ಮಹಾ ಸೌಭಾಗ್ಯ ಹುಡುಕುವಂಥ ಮಹಾಕೃಪೆ ಸ್ವಾಮಿ ನಿಮಗೂ ನನಗೂ ಒದಗಿಸಿಕೊಟ್ಟಿರುವುದನ್ನು ನಾವು ಕಾಣ್ತೇವೆ ಹಾಗಾಗಿ ಈ ದಿನಗಳಲ್ಲಿ ಹೊರಗಡೆ ಹೋಗುವಾಗಿಲ್ಲ ಸಡನ್ನಾಗಿ ಸರ್ಕಾರ ಭಾನುವಾರ ಬಂದ್ ಮಾಡಿರೋದನ್ನು ನಾವು ಕಾಣ್ತೇವೆ ಹೀಗಾಗಿ ಯಾರೂ ಹೊರಗಡೆ ಓಡಾಡಬೇಡ್ರಿ ಮತ್ತು ಯಾವ ವಾಹನಗಳಲ್ಲಿ ಓಡಾಡಬಾರು ಎಂಬುದಾಗಿ ಹೇಳಿ ಅಂಗಡಿಗಳನ್ನೆಲ್ಲ ಮುಗಿಸಿ ಮುಚ್ಚಿಸಿರುವುದನ್ನು ನಾವು ಕಾಣ್ತೇವೆ ಕೇವಲ ಆಸ್ಪತ್ರೆಗಳನ್ನು ಕೆಲವು ಮೆಡಿಕಲ್ ಸೆಂಟರ್ಗಳನ್ನು ಮಾತ್ರ ಓಪನ್ ಮಾಡಿರುವಂಥದ್ದು ಯಾರು ಎಲ್ಲಿಗೂ ಪ್ರಯಾಣ ಮಾಡಬಾರ್ದು ಎಂಬುದಾಗಿ ಅಂದರೆ ಎಷ್ಟರ ಮಟ್ಟಿಗೆ ಮಾನವನು ಭಯಪಟ್ಟಿದ್ದಾನೆ ನಮಗೆ ಕಣ್ಣಿಗೆ ಕಾಣದಂಥ ಒಂದು ಈ ಸಮಸ್ಯೆ ನಮ್ಮನ್ನು ಪಕ್ಕರೆ ಆಕ್ರಮಿಸಿದಾಗ ಒದ್ದಾಡಿ ಯಾರಿಯೂ ಹತ್ತಿರ ಸೇರದಂತೆ ಆಗಿರೋದನ್ನು ನಾವು ಕಾಣ್ತೇವೆ ನಾವು ಒಬ್ಬರ ಹತ್ರ ಒಬ್ರು ಹೋಗೋಕ್ಕಾಗೋಗಿಲ್ಲ ಮತ್ತು ನಮ್ಮ ಆತ್ಮೀಯರು ಬಂದು ಬಳಗದವರು ಪ್ರಾಣ ಹೋದರೆ ಅವರನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗುವ ಹಾಗಿಲ್ಲ ಮತ್ತು ಅವರನ್ನು ಮುಟ್ಟುವ ಹಾಗಿಲ್ಲ ಮತ್ತು ಜೀವಂತವಾಗಿರುವವರನ್ನು ನಮ್ಮ ಪ್ರೀತಿ ಪಾತ್ರವನ್ನು ನಾವು ಸಂಧಿಸಲಿಕ್ಕೆ ಆಗ್ತಾಯಿಲ್ಲ ಎಂಥ ಒಂದು ದ ಕಠಿಣವಾದ ನೆನೆಸದ ರೀತಿಯ ದಿನಗಳನ್ನು ನಾವು ಈ ದಿನಗಳಲ್ಲಿ ನಾವು ನೋಡ್ತೇವೆ ಆದರೆ ಪ್ರಿಯರೇ ನಮಗೆ ಒಬ್ಬ ದೇವರಿದ್ದಾನೆ ಆತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಎಲ್ಲ ರೀತಿಯಲ್ಲಿ ಸೋತು ಹೋದಾಗ ಎಲ್ಲ ಒಂದು ಮಾರ್ಗಗಳು ಮುಚ್ಚಿಹೋದಾಗ ನಮಗೆ ಇರೋದು ಒಂದೇ ಮಾರ್ಗ ಅದು ನಮ್ಮನ್ನು ಲೋಕವನ್ನು ಲೋಕದ ಸಂಗತಿಗಳನ್ನು ಸಮಸ್ತವನ್ನು ಉಂಟು ಮಾಡುವಂಥ ಆ ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುವಾಗ ಆತನು ನಿನಗೂ ನನಗೂ ಜ್ಞಾನ ತಿಳುವಳಿಕೆಗಳನ್ನು ಕೊಟ್ಟು ಇದರಿಂದ ಹೇಗೆ ನಾವು ಪರಿಹಾರ ಕಾಣುವುದನ್ನು ನಾವು ನೋಡುವರಾಗಿದ್ದೇವೆ ಆದುದರಿಂದ ಆತನ ಹೆಸರೇ ಆ ಅದ್ಭುತ ಮಾಡುವ ಅದ್ಭುತ ಸ್ವರೂಪನು ಮತ್ತು ಆತನು ಪರಾಕ್ರಮಿಯಾದ ದೇವರು ಮತ್ತು ಅಷ್ಟೇ ಅಲ್ಲದೆ ಆಲೋಚನಾ ಕರ್ತನು ಎಂಬುದಾಗಿ ಬರೆದಿರುವುದನ್ನು ನಾವು ಕಾಣ್ತೇವೆ ಮತ್ತು ಸದಾಕಾಲ ಇರುವ ಆತನಾದಂಥ ನಮ್ಮೆಲ್ಲರ ಪಿತನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ಈ ಸ್ವಾಮಿ ಎನ್ನ ನಾ ಆರು ಕಲ ನೂರಾರು ವರ್ಷಗಳ ಹಿಂದೆ ಈ ಲೋಕದಲ್ಲಿ ಕರ್ತನಾದ ಯೇಸ್ಸು ಅಂದರೆ ನಮ್ಮ ರಕ್ಷಕನು ವಿಮೋಚಕನ ಬಗ್ಗೆ ಇಲ್ಲಿ ಬರೆದಿರುವುದನ್ನು ನಾವು ನೋಡುವರಾಗಿದೆ ಆ ಮಗು ಇಂಥ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಈ ಲೋಕದಲ್ಲಿ ಜನ್ಮ ತಾಳುತ್ತದೆ ಎಂಬುದಾಗಿ ನಾವು ನೋಡುವರಾಗಿದೆ ಈ ಲೋಕದಲ್ಲಿ ಹುಟ್ಟಿದ ಆತನ ಬಗ್ಗೆ ನಾವು ನೋಡುವಾಗ ಆತನು ಚಿಕ್ಕ ಪ್ರಾಯದಲ್ಲಿ ಮಹಾಜ್ಞಾನಿಯಾಗಿ ಅನೇಕ ಪಂಡಿತರು ಜ್ಞಾನಿಗಳ ಮಧ್ಯದಲ್ಲಿ ವಾದ ವಿವಾದಗಳನ್ನು ವಾದವಾಗ ಮಾಡ್ತಾ ಇದ್ದಾನೆ ಎಂಬುದಾಗಿ ಈ ಇಷ್ಟು ಡಿಬೇಟ್ ಆ್ಯಂಡ್ ಡಿಸ್ಕಸ್ ಲಾ ಡೀಪ್ ಟ್ರೂತ್ ಆಫ್ ದಿ ಪೀಪಲ್ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಆದರೆ ಆ ಮಗನಿಗೆ ಆ ಜ್ಞಾನ ಎಲ್ಲಿ ಬಂತು ಎಂಬುದಾಗಿ ನಾವು ನೋಡುವಾಗ ನಮಗೋಸ್ಕರವಾಗಿ ಒಬ್ಬ ವರದ ಮಗನ ದೇವರು ತಾನೇ ಸೃಷ್ಟಿಕರ್ತನ ಕಳಿಸಿಕೊಟ್ಟ ಯಾಕೆಂತಂದರೆ ನಮ್ಮ ಅಲ್ಪ ಬುದ್ಧಿ ಅಲ್ಪ ಜ್ಞಾನದಿಂದ ನಾವು ಯಾವುದು ಸಾಧಿಸ್ಲಿಕ್ಕೆ ಆಗೋದು ಅದನ್ನು ಸಾಧಿಸಲಿಕ್ಕೆ ಮಾಡಲಿಕ್ಕೆ ನಮಗೆ ಆ ಮಾರ್ಗದರ್ಶಿಯಾಗಿ ಲೋಕಕ್ಕೆ ಬಿಡುಗಡೆಯ ಮಾಡುವವನಾಗಿ ಮತ್ತು ಅದನ್ನು ಪರಿಹಾರ ಮಾಡುವ ತಿಳುವಳಿಕೆ ಜ್ಞಾನವನ್ನು ಕೊಡಲಿಕ್ಕೆ ಆ ಲೋಕಕ್ಕೆ ಬಂದನೆಂಬುದಾಗಿ ಎಂಬುದಾಗಿ ನಾವು ನೋಡ್ತೇವೆ ಸತ್ಯಭೇದದಲ್ಲಿ ನಾವು ನೋಡುವಾಗ ಸೊ ನಾನೇ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ ಹೇಳ್ತೇವೆ ಇಲ್ಲಿ ಅಸತೋಮ ಸದ್ಗಮಯ ಅಂತಂತೇಳುವಾಗ ನನ್ನನ್ನು ಸೊ ಸಮತೋಮ ಜ್ಯೋತಿರ್ಗಮಯ ಅಂತ ನೋಡುವಾಗ ಇಲ್ಲಿ ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲಿನಿಂದ ಬೆಳಕಿಗೆ ನಡೆಯುವನ್ನುವಾಗ ಈಗ ನಾವು ಕತ್ತಲಿನಲ್ಲಿದ್ದೇವೆ ಏನು ಮಾಡಬೇಕಂತ ಗೋಚಿಸ್ತಾ ಇಲ್ಲ ಆದುದರಿಂದ ಆ ಸ್ವಾಮಿಯ ಬಳಿಗೆ ಬರುವಾಗ ಆತುರು ನಮಗೆ ಎಲ್ಲ ರಹಿಕೆಗೆ ಮೀರುವಂಥ ತಿಳುವಳಿಕೆಗಳನ್ನು ಜ್ಞಾನವನ್ನು ಕೊಡಲು ಸಮರ್ಥನು ಶಕ್ತನಾಗಿದ್ದಾನೆ ಪ್ರಿಯರೇ ನಾವು ದೇವರ ವಾಕ್ಯವನ್ನು ದರ್ಶಿಸುವಾಗ ದೇವರ ವಾಕ್ಯ ಎರಮಿಯನ ಗ್ರಂಥ ಪ್ರವಾದಿಯಾದಂಥ ಎರಮಿಯನ ಗ್ರಂಥ ಮೂವತ್ತ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸುವುದನ್ನು ನಾವು ಕಾಣ್ತೇವೆ ಆ ದೇವ ಮನುಷ್ಯನಿಗೆ ಅಲ್ಲಿ ಈ ರೀತಿಯಲ್ಲಿ ಹೇಳುವುದನ್ನು ನನ್ನನ್ನು ಕೇಳಿಕೊ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವನು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ ಆ ಕಾಲದಲ್ಲಿ ಸೊ ದೇವ ಜನಾಂಗವನ್ನು ಏನು ಮಾಡಬೇಕಂತ ದಿಕ್ಕು ತೋರಿಸದೇ ಇರುವಂಥ ಸಂದರ್ಭದಲ್ಲಿ ಪ್ರವಾದಿಯ ಮುಖಾಂತರವಾಗಿ ದೇವರನ್ನು ಕೇಳಿಕೊಳ್ಳ್ರಿ ನಿಮ್ಮನ್ನು ಸೃಷ್ಟಿ ಮಾಡಿದಾತನು ನಿಮ್ಮನ್ನು ಬಂಧನಗಳಿಂದ ಬಿಡುಗಡೆ ಮಾಡಿದಾತನು ನಿಮಗೆ ಹಗಲು ಇರಳು ಅಗತ್ಯತೆಗಳನ್ನು ಪೂರೈಸ್ತಾ ಇರುವ ದೇವರನ್ನು ನೀವು ಮರೆತು ಹೋಗಿದ್ದೀರಿ ಆದುದರಿಂದ ನೀವು ಆತನ ಕಡೆ ದೃಷ್ಟಿಸಿ ಆತನನ್ನು ಕೇಳಿಕೊಳ್ಳುವುದಾದರೆ ನಿಮಗೆ ಈ ತಿಳಿಯದ ಸಂಗತಿಗಳನ್ನು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಮಹತ್ತಾದ ಗೂಢಾರ್ಥಗಳನ್ನು ಸೊ ಈಸ್ ಏಬಲ್ ಟು ರಿವೀಲ್ ದ ಹಿಡ್ಡನ್ ಸೀಕ್ರೆಟ್ಸ್ ಇಡನ್ ಟ್ರೂತ್ ಅಂಡ್ ಟು ದ ಪೀಪಲ್ ಹೂ ಎವರ್ ಆಸ್ಕ್ ಸಿಮ್ ಹೂ ಎವರ್

ದೇವರ ವಾಕ್ಯ ಸತ್ಯವೇದ ತಿಳಿಸ್ತದೆ ಎತ್ತ ತಾಯಿ ತನ್ನ ಮಲೆಗೂಸನ್ನು ಮರತರೂ ಮರತಾಳು ಆದರೆ ನಾನು ನಿನ್ನನ್ನು ಆತನ ಬಳಿಗೆ ಬರೋವರನ್ನು ಆತನ ಆಶ್ರಯಿಸಿಕೊಂಡಂಥವರನ್ನು ನಾನು ನಿಮ್ಮನ್ನು ತೊರೆಯುವುದೂ ಇಲ್ಲ ಕೈಬಿಡುವುದಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ ಆದುದರಿಂದ ಈ ದಿನಮಾನಗಳಲ್ಲಿ ಸರ್ವಶಕ್ತನಾದ ದೇವರು ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡುವ ಆತನು ಮತ್ತು ಬಲಹೀನರಿಗೆ ಬಲ ಕೊಡುವ ಆತನು ಮತ್ತು ತಿರು ತಿಳುವಳಿಕೆ ಇಲ್ಲದೆ ದಿಕ್ಕು ಕಾಣದೆ ಕತ್ತಲೆ ಕಾರ್ಗತ್ತಲು ಎಲ್ಲ ಮಾರ್ಗಗಳು ಬಿಟ್ಟು ಮೋತು ಸೋತು ಹೋದಾಗ ಏನು ಮಾಡಬೇಕು ಇದರಿಂದ ಪರಿಹಾರ ಏನು ಈ ಸಮಸ್ಯೆಯನ್ನು ನಾವು ಹೇಗೆ ಜಯಿಸುವುದು ಎಂದು ನೋಡುವಾಗ ನಮಗೋಸ್ಕರವಾಗಿ ಒಬ್ಬ ದೇವರಿದ್ದಾನೆ ಆದನೇ ನಮ್ಮನ್ನು ಮರಣದಿಂದ ಜೀವಕ್ಕೆ ನಡೆಸ್ತಾನೆ ಅಸತ್ಯದಿಂದ ಸತ್ಯಕ್ಕೆ ನಡೆಸ್ತಾನೆ ಮತ್ತು ಆತನು ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸುವನಾಗಿದ್ದಾನೆ ಆತನೇ ಸರ್ವಶಕ್ತನಾದ ದೇವರು ಆತನು ಸತ್ಯವೇದ ಆಧಾರದ ಪ್ರಕಾರವಾಗಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಾತನು ಎಂಬುದಾಗಿ ಸತ್ಯವೇದ ತಿಳಿಸುವುದನ್ನು ನಾವು ನೋಡುವರಾಗಿದ್ದೇವೆ ಸತ್ಯವೇದದಲ್ಲಿ ನಾವು ಯೋಹಾನನು ಬರದಂಥ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡುವಾಗ ಈ ಸೃಷ್ಟಿಕರ್ತನಾದ ತಂದೆಯಾದ ದೇವರು ತನ್ನ ಉಂಟು ಮಾಡಿದಂಥ ಮಾನವ ಸಮುದಾಯವನ್ನು ನೋಡಿ ಅಲ್ಲಿರುವಂಥ ಸಮಸ್ತವನ್ನು ನೋಡಿ ನಾವು ಒಬ್ಬರಾದರೂ ಕೊರತೆಗಳಿಂದಾಗಲಿ ಸಮಸ್ಯೆಗಳಿಂದಾಗಲಿ ಜೀವದಿಂದ ನಷ್ಟಪಡಬಾರ್ದೆಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ಸೊ ಎ ಸೆಂಟ್ ಯು ಎಸ್ ಲವ್ಡ್ ದಿಸ್ ವರ್ಲ್ಡ್ ಸೋ ಮಚ್ ಲೋಕದಲ್ಲಿರುವಂಥ ಸಮಸ್ತವನ್ನು ಎಷ್ಟೋ ಪ್ರೀತಿಸಿ ಸೊ ಎ ಸೆಂಟ್ ಈಸ್ ಒನ್ಲಿ ಬಿಗಾಟ್ ಅನ್ ಸನ್ ವೈ ಎ ಸೆಂಟ್ ದಟ್ ಸನ್ ಸೊ ಯಾಕೆ ಆ ಮಗನನ್ನು ಕಳಿಸ್ತೇನೆ ಅಂದರೆ ನೋ ಒನ್ ಶುಡ್ ಪೆರಿಶ್ ದ ಶುಡ್ ಹ್ಯಾವ್ ಎವರ್ ಲಾಸ್ಟಿಂಗ್ ಲೈಫ್ ಎಂಬುದಾಗಿ ಒಬ್ಬನಾದರೂ ನಾಶವಾಗಬಾರದು ಆತನು ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಪ್ರಿಯರೇ ನಾವು ತಿನ್ನುವುದು ಕುಡಿಯುವುದು ಒದುಕೊಳ್ಳುವುದು ಮತ್ತು ಒಂದು ದಿನ ಬರ್ತದೆ ಇವೆಲ್ಲವನ್ನು ಬಿಟ್ಟು ತೆಗೆದು ಹೋಗಬೇಕಾಗಿದೆ ಆದರೆ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಅವನ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನವೇನು ಎಂಬುದಾಗಿ ಈ ವೇದದ ಭಾಗಗಳಲ್ಲಿ ನಾವು ನೋಡ್ತೇವೆ ಸತ್ಯವೇದ ತಿಳಿಸ್ತದೆ ನಿನ್ನ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ನಿನ್ನ ಪ್ರಾಣ ನಷ್ಟಪಟ್ಟರೆ ಏನು ಎಂಬುದಾಗಿ ಇಲ್ಲಿ ತಿಳಿಸುವುದನ್ನು ನಾವು ನೋಡ್ತೇವೆ ಆದ್ದರಿಂದ ನಾವು ಈ ಲೋಕದಲ್ಲಿ ನಮಗೇನು ಅಗತ್ಯ ಬೇಕೋ ಅವುಗಳನ್ನು ನಾವು ಹೊಂದಲು ಸಾಧ್ಯ ಅವುಗಳನ್ನು ಆತನ ಕೃಪೆ ಇದ್ದರೆ ಅವುಗಳನ್ನು ಹೊಂದಿದ್ದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆದರೆ ಒಂದು ದಿನ ಬರುತ್ತದೆ ಆಗ ನಾವು ಈ ಲೋಕವನ್ನು ಲೋಕದಲ್ಲಿರುವ ನನ್ನವರನ್ನು ನಮ್ಮದನ್ನು ಬಿಟ್ಟು ಪಕ್ಕನೆ ಭೂಯಾತ್ರೆಯನ್ನು ಮಾಡಬೇಕಾಗ್ತದೆ ಆದರೆ ಈ ಲೋಕದ ಭೂಯಾತ್ರೆ ಕ್ಷಣಿಕವಾದದ್ದು ಈ ಕ್ಷಣಿಕವಾದ ಜೀವಿತದಲ್ಲಿ ನಮ್ಮ ಕಣ್ಣಿನ ಆಸೆ ಶರೀರದ ಆಸೆ ಲೋಕದ ಡಂಬಗಳಿಗೋಸ್ಕರವಾಗಿ ನಾವು ಏನೇನೋ ನಾವು ಮಿತಿ ಮೀರಿ ಮಾಡುವುದನ್ನು ನಾವು ನೋಡುವರಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆ ಯಾವುದ್ರ ಮೇಲೆ ಇರಬೇಕು ಸೊ ವಾಟ್ ಸೊ ವಿ ಹ್ಯಾವ್ ಟು ಟ್ರಸ್ಟ್ ಆ್ಯಂಡ್ ಹೂಮ್ ಯು ಹ್ಯಾವ್ ಟು ಬಿಲೀವ್ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿಮ್ಮನ್ನು ಎತ್ತ ತಾಯಿ ತನ್ನ ಮಲೆಗೂಸನ್ನು ಮರೆತಂತೆ ಲೋಕ ಮರಿಬಹುದು ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಈ ಲೋಕದಲ್ಲಿ ಕರ್ತನಾಗಿರುವ ಯೇಸು ಅಂದರೆ ನನ್ನ ನಿನ್ನ ವಿಮೋಚಕನು ನಮ್ಮ ಆತ್ಮಗಳನ್ನು ರಕ್ಷಿಸಿ ಆ ಪರಲೋಕದಲ್ಲಿ ಈ ಲೋಕವನ್ನು ಬಿಟ್ಟ ಮೇಲೆ ನಮಗೆ ನಿರಂತರವಾಗಿ ಸದಾಕಾಲ ಆತನಲ್ಲಿ ಇರಲಿಕ್ಕೆ ಭಾಗ್ಯದ ಬಾಗಿಲನ್ನು ತೆರೆಯುವುದು ಮತ್ತು ಸಿದ್ಧ ಮಾಡಲಿಕ್ಕೆ ಮಾರ್ಗಗಳನ್ನು ಮಾಡಿರುವುದನ್ನು ನಾವು ಕಾಣ್ತೇವೆ ಈ ಕಾರ್ಯಕ್ರಮಗಳ ಮುಖಾಂತರವಾಗಿ ನಮ್ಮನ್ನು ವಿಧ ವಿಧ ವಿಧಾನದಲ್ಲಿ ನಮ್ಮನ್ನು ಧರಿಸಿಸ್ತಾ ಇದ್ದಾನೆ ಆದ್ದರಿಂದ ಪ್ರಿಯರಾದಂಥವರೇ ನನ್ನ ಬಳಿಗೆ ಬರುವವರನ್ನು ನಾನು ತೊರೆಯುವುದಿಲ್ಲ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವುದನ್ನು ನಾವು ಕಾಣ್ತೇವೆ ದೋಝು ಕಮ್ ಆನ್ ಟು ಮೀ ಐ ವಿಲ್ ನಾಟ್ ಲೀವ್ ದೆಮ್

ದೇವರ ಸನ್ನಿಧಿಯಲ್ಲಿ ಬಂದಿರುವುದನ್ನು ನಾವು ನೋಡುವರಾಗಿದ್ದೇವೆ ಆದುದರಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ದೇವ ದೇವಮಗಳೇ ಸಹೋದರ ಸಹೋದರಿಯರೇ ತಾಯಿಯರೇ ಹಿರಿಯರೇ ಕಿರಿಯರೇ ದೇವರ ವಾಕ್ಯ ತಿಳಿಸ್ತದೆ ನನ್ನ ಬಳಿಗೆ ಬರೋರನ್ನು ನಾನು ಎಂದಿಗೂ ತೊರೆಯುವುದಿಲ್ಲ ನಾನು ಕೈ ಬಿಡುವುದಿಲ್ಲ ಆದುದರಿಂದ ಆತನ ಬಳಿಗೆ ಬರೋರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ನಾನು ನಿಮ್ಮ ಉತ್ತೇಜಕ್ಕಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂಥವರಿಗೆ ಮತ್ತೊಂದು ವಚನವನ್ನು ದೇವರ ವಾಕ್ಯದಿಂದ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ತೊಂಬತ್ತೊಂದನೇ ಕೀರ್ತನೆ ಈ ದಿನಮಾನಗಳಲ್ಲಿ ನಾವು ನಮ್ಮ ಬಲಕ್ಕಾಗಿ ಈ ಸ ಬಂದಿರುವಂತಹ ಸಂಕಷ್ಟಗಳ ದಿನಗಳಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಈ ಭಾಗವನ್ನು ಓದುವಾಗ ದೇವರ ಒಂದು ವಿಶೇಷ ಆಶೀರ್ವಾದವನ್ನು ನಾವು ಕಾಣ್ತೇವೆ ನಂಬಿಕೆಯಲ್ಲಿ ಕುಗ್ಗಿ ಹೋಗಿರುವುದಾದರೆ ನಮ್ಮನ್ನು ಯಾರು ಕಾಪಾಡ್ತಾರೋ ಯಾರು ಕಾಯ್ತಾರೆ ಅನ್ನುವಂಥವರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಮಗಳೇ ಮಗನೇ ಈ ತೊಂಬತ್ತೊಂದನೇ ಕೀರ್ತನೆ ಒಂದನೇ ವಚನಿಗೆ ಹೇಳ್ತದೆ ಪರಾತ್ಪರನ ಮರೆಯೊಕ್ಕಿರುವನು ಸರ್ವಶಕ್ತನ ಆಶಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ದೋಸ್ ಸು ವಾವ್ ಸೋ ದ್ ಚೋಸನ್ ದಿಸ್ ಲಾರ್ಡ್ ಗಾಡ್ ಆ್ಯಂಡ್ ರಿಲೇಯಿಂಗ್ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ಹಿಮ್ ಸೊ ಈ ವಿಲ್ ಬಿ ಅಂಡರ್ ದಿ ಪ್ರೊಟೆಕ್ಷನ್ ಆ್ಯಂಡ್ ಬೌಸಮ್ ಆಫ್ ದಟ್ ಸಚ್ ಗಾಡ್ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಸೊ ಇ ವಿಲ್ ಬಿ ಪ್ರೊಟೆಕ್ಟೆಡ್ ಈಸ್ ಗಾರ್ಡೆಡ್ ಸೊ ನಾವು ರೋಗಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಬರ್ತವೆ ಸಮಸ್ಯೆಗಳು ನಮ್ಮನ್ನು ಇಸಿಕಲಿಕ್ಕೆ ಬರ್ತವೆ ಮತ್ತು ಅನೇಕ ಭಯಗಳು ನಮ್ಮನ್ನು ತುಳಿದು ಹಾಕುವುದಕ್ಕೆ ಬರ್ತವೆ ಆದರೆ ನೀನು ಮತ್ತು ನಾನು ಮತ್ತು ಈ ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುವುದಾದರೆ ಈ ಒಂದು ದೇವರ ಬಳಿಗೆ ಬರೋದಾದರೆ ಆತನಲ್ಲಿ ಸುರಕ್ಷಿತರಾಗಿರುವರು ಏನಿಂದ ಸುರಕ್ಷಿತರಾಗಿರ್ತೀರಿ ಇಂಥ ರಜನೆಗಳಿಂದ ನಮ್ಮ ಬಳಿಗೆ ಬಾರದಂತೆ ಆತನು ನಮ್ಮನ್ನು ಕಾಯುವನಾಗಿದ್ದಾನೆ ಇದು ಹೇಗೆ ಕಾಯ್ತದೆ ಅಂತ ತಾರ್ಕಿಕವಾಗಿ ನೋಡುವಾಗ ನಾವು ಅದನ್ನು ಅರ್ಥಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ಇಲ್ಲದನ್ನು ನಂಬುವುದೇ ಅದು ಅದು ನಂಬಿಕೆ ಆಗಿದೆ ಅದನ್ನು ಇಬ್ರಿಯರ ಪತ್ರಿಕೆಯಲ್ಲಿ ಒಂದನೇ ಹನ್ನೊಂದನೇ ಅಧ್ಯಾಯ ಒಂದನೇ ವಚದಲ್ಲಿ ನಾವು ನೋಡ್ತೇವೆ ಇಲ್ಲದ್ದನ್ನು ಇರುವಂತೆ ನಂಬುವುದೇ ನಂಬಿಕೆ ಎಂಬುದಾಗಿ ಸೊ ಅದು ನಮ್ಮ ಮುಂದೆ ಇಲ್ಲ ಆದರೆ ಅದನ್ನು ಆದರೆ ಸತ್ಯವೇದ ತಿಳಿಸ್ತದೆ ಯಾರು ಆತನ ಆಶ್ರಯಿಸ್ಕೊಳ್ತಾರೋ ಯಾರು ಆತನಿಗೆ ಮೊರೆ ಅವರು ಸರ್ವಶಕ್ತನ ಆಶ್ರಯದಲ್ಲಿ ಆತನ ಆಶ್ರಯದಲ್ಲಿ ಆತನ ಒಂದು ಸನ್ನಿಧಿಯಲ್ಲಿ ಬಹಳ ಸುರಕ್ಷಿತರಾಗಿರುವರು ಯಾವ ಉಪದ್ರವಗಳು ಅವರನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಆಗಲಿ ನಾನು ಕೊನೆಯದಾಗಿ ಒಂದು ಚಿಕ್ಕ ಸಾಕ್ಷಿ ನಡೆದಂಥ ಘಟನೆಯನ್ನು ಹೇಳಿ ಮುಗಿಸ್ಲಿಕ್ಕೆ ನಾನು ಹೋಗ್ತೇನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅನೇಕ ಆಶೀರ್ವಾದಗಳು ಕೊಂಡ ಕಂಡುಕೊಂಡಂಥ ಒಬ್ಬ ಸ್ತ್ರೀ ಪಕ್ಕನೇ ಒಂದು ಸಂಜೆ ನನಗೆ ಈ ದಿನಗಳಲ್ಲಿ ಫೋನ್ ಮಾಡಿದರು ಅವರೇನೆಂದರೆ ಅಯ್ಯ ನಮಗೆ ತಿಳಿದಂಥವರು ಅವರ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಮತ್ತು ಮೂರು ತಿಂಗಳ ಕೂಸು ಈ ಕರೋನಾ ಪಾಸಿಟಿವ್ ಬಂದು ಡಿಟೆಕ್ಟ್ ಆಗಿ ಅವರು ಒಂದು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ತತ್ತರಿಸಿ ಹೋಗಿದ್ದಾರೆ ದಯವಿಟ್ಟು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಇಂಥ ಸ್ಥಿತಿಯಲ್ಲಿ ಅವರ ಬಂದು ಬೆಳಗ್ಗೆ ಅವರತ್ರ ಹೋಗೋಕ್ಕಾಗ್ತಾ ಇಲ್ಲ ಬೇರೆಯವರು ಬರಲಿಕ್ಕೆ ಆಗೋದಿಲ್ಲ ಆಗ ನಾಗರೆ ಅವರಿಗೆ ಫೋನ್ ನಂಬರ್ ಕೊಡಿರಿ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಆಗ ಒಂದು ಸಂಜೆ ಅವರಿಗೆ ಪ್ರಾರ್ಥನೆ ಮಾಡಿದೆ ಆಗ ಅವರ ಗಂಡ ಹೆಂಡತಿ ಅವ್ರ ಫೋನ್ ನಂಬರ್ ಫೋನ್ಗಳ ಮುಖಾಂತರವಾಗಿ ಪ್ರಾರ್ಥನೆಯನ್ನು ಕೇಳಿದರು ಕೆಲವೇ ದಿನಗಳಲ್ಲಿ ಅವರು ರಿಲೀಸ್ ಹಾಕ್ತಾರೆ ಆಸ್ಪಿಟ್ಲಿಂದ ಬಿಡುಗಡೆಯಾಗಿ ಮನೆಗೆ ಹೋಗ್ತಾರೆ ಎಂಬುದಾಗಿ ಯಾಕೆಂದರೆ ನಾನು ಅವ್ರಿಗೆ ಹೇಳಿದ್ದೇನಂತಂದರೆ ನೀವು ಈಗ ನಿಮ್ಮ ಹಣದ ಮತ್ತು ನಿಮ್ಮ ಯೌನ ಕಾಲದ ಸಂಗತಿಗಳ ಮೇಲೆ ಆಶ್ರಯಿಸ್ಕೊಂಡಿದ್ರಿ ಆದರೆ ಹೇಗೋ ಬಂದುಬಿಟ್ಟಿದೆ ಆದ್ದರಿಂದ ನೀವು ಆ ಪಾಸಿಟಿವ್ ನಿಮಗೆ ಈ ರೋಗ ಇದೆ ಅಂತ ಲಕ್ಷಣಗಳು ಇದ್ದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಈಗ ಮೆಡಿಕಲ್ ಕಾಲೇಜಿನಲ್ಲಿ ಅಡ್ಮಿಟ್ ಆಗಿದೆ ಆದರೆ ಈಗ ನೀವು ತಿಳಿಯದಂಥ ದೇವರ ಬಗ್ಗೆ ನಾನು ತಿಳಿಸ್ತೇನೆ ಅದು ಯಾರೋ ಅಂದರೆ ರಕ್ಷಕನಾದ ಏಸು ಆತನು ಅದ್ಭುತಗಳನ್ನು ಸೂಚ್ಯ ಕಾರ್ಯಗಳನ್ನು ಮಾಡಿ ನಿಮಗೆ ಬಿಡುಗಡೆ ಮಾಡಲು ಎಂಬುದಾಗಿ ಆಗ ಇನ್ನೊಂದು ಸಾರಿ ನಾನು ಕೇಳಿದಾಗ ಇವತ್ತು ಅವರು ಹಾಸ್ಪಿಟ್ಲಿಂದ ರಿಲೀಸ್ ಆಗಿ ಮನೆಗೆ ಹೋಗ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತಂದರೆ ನೀವು ಇದನ್ನು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಮಾಡಲು ಸಕ್ತನಾದಂಥ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ಆತನ ಮೇಲೆ ನಿರೀಕ್ಷೆ ಇಡುವುದಾದರೆ ದೇವರು ಎಂಥ ಇಕ್ಕಟ್ಟು ಬಿಕ್ಕಟ್ಟುಗಳಿಂದಲೂ ಬಿಡಿಸಲು ಶಕ್ತನು ಇವತ್ತು ಅನೇಕ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅವರು ಅವ್ರನ್ನ ಟ್ರೀಟ್ಮೆಂಟ್ ಕೊಡಲ್ಲ ಬೇಗ ಬೇಗ ಹೋಗಿ ಇಂಥ ಕಡೆ ಹೋಗಿ ಅಂಥ ಕಡೆ ಹೋಗಿ ಅಂತ ಹೇಳ್ತಾರೆ ಅದರಿಂದ ಸರ್ಕಾರ ಮೊನ್ನೆ ನಮ್ಮ ರಾಜ್ಯದ ಒಬ್ಬ ಮಂತ್ರಿಗಳು ಅವರು ಇದ್ದರು ದೊಡ್ಡ ದೊಡ್ಡ ಸ್ಟಾರ್ ಆಸ್ಪಿಟ್ಲ್ಗಳು ಉತ್ತಮವಾದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇಂಥವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅನಾವಶ್ಯಕವಾಗಿ ಸುಮಾರು ಹಣ ವಸೂಲು ಮಾಡ್ತಾಯಿದ್ದಾರೆ ಅವರ ಮೇಲೆ ನಾವು ಸರ್ಕಾರದ ಆದೇಶ ಮಾಡಿ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಹೋದರೆ ವೈದ್ಯರೇ ದೇವರು ಎಂಬುದಾಗಿ ಈ ದೇಶ ನಂಬಿರುವುದನ್ನು ಆದರೆ ಅವರೇ ಇವತ್ತು ಅವರಿಗೆ ಸಹಾಯ ಮಾಡಿದೆ ನೀವು ಹೋಗಿ ಇಲ್ಲಿಗೆ ಹೋಗಿ ಹೇಳುವಂಥ ನೋಡು ಆದುದರಿಂದ ಮನುಷ್ಯನು ಮನುಷ್ಯನೇ ಅದರಿಂದ ನಾವೊಂದು ಗಾದೆ ಕನ್ನಡದಲ್ಲಿದೆ ದೇವರು ಮಾಡುವುದು ಕೊನೆಯ ತನಕ ಮನುಷ್ಯರು ಮಾಡುವುದು ಮನೆ ತನಕ ಅವನ ಜ್ಞಾನ ಇಷ್ಟೇ ಅದರಿಂದ ಆಚೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಸಾರಿ ಅವನ ಕಾರ್ಯಗಳಲ್ಲಿ ನಿಷ್ಕ್ರಿಯ ಆಗ್ತದೆ ಅದೇ ಪರಿಸ್ಥಿತಿ ದಿನಮಾನಗಳಲ್ಲಿ ನಾವು ನೋಡುವರಾಗಿದ್ದಾರೆ ಆದ್ದರಿಂದ ದೇವರ ಅಲ್ಲಿ ನಾನು ನಿಮಗೆ ಕೇಳಿಕೊಳ್ಳುವುದೇನಂತಂದರೆ ನೀವು ಎಡಗಲೇ ಆಗಲಿ ಬಲಗಡೆಯಾಗಲಿ ದೃಷ್ಟಿಸದೆ ಈ ಸ್ವಾಮಿಯನ್ನು ನೀವು ಆಶ್ರಯಿಸಿಕೊಂಡು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತನು ಅಂದರೆ ನಮ್ಮ ವಿಮೋಚಕನು ನಮ್ಮ ರಕ್ಷಕನೂ ಆಗಿ ಕಾಪಾಡಲು ಸಿಕ್ತನಾದಂಥ ತಂದೆ ತಾಯಿ ನಮ್ಮನ್ನು ಕೈಬಿಟ್ಟಾಗ ಎತ್ತ ತಾಯಿಯ ತನ್ನ ಮಲಗೂಸನ್ನು ನೋಡಲಿಕ್ಕೆ ಆಗದೆ ಇರುವಾಗ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸುವಾಗ ದೇವರು ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಲು ಸಮರ್ಥನು ಶಕ್ತನಾಗಿದ್ದಾನೆ ಆದ್ದರಿಂದಾಗರೆ ನನ್ನ ನಿನ್ನ ನಂಬಿಕೆ ಎಲ್ಲಿರಬೇಕೆಂಬುದಾಗಿ ಹೀಗಾಗಿ ಸೊ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃ ಅಮೃತಗಮಯ ಅಂತಂತೇಳಿದ್ರೆ ನನ್ನನ್ನು ಅಸತ್ಯದಿಂದ ಸತ್ಯದಕ್ಕೆ ನಡೆಸಪ್ಪ ಕತ್ತಲೆಯಿಂದ ಬೆಳಕಿಗೆ ನಡೆಸು ಸ್ವಾಮಿ ನನ್ನ ಈ ಮರಣದಿಂದ ಜೀವಕ್ಕೆ ನಡೆಸು ಎಂಬುದಾಗಿರುವಂಥ ಆ ಸರ್ವಶಕ್ತನು ಆತನೇ ಈ ದಿನಗಳಲ್ಲಿ ರಕ್ಷಕನು ವಿಮೋಚಕನಾಗಿ ತನ್ನ ಆತ್ಮನ ಮುಖಾಂತರವಾಗಿ ಯೇಸು ಎಂಬ ನಾಮದಲ್ಲಿ ನೀವು ಆತನ ಸಂಧಿಗೆ ಬರುವಾಗ ದೇವರು ನಮ್ಮನ್ನು ಎಂಥ ವಿಕೋಪಗಳಿಂದ ಎಲ್ಲ ಭಯಗಳಿಂದ ನಮ್ಮನ್ನು ಬಿಡಿಸಲು ಸಮರ್ಥನ ಶಕ್ತನಾಗಿದ್ದಾನೆ ಹಾಗಾದರೆ ಆತನಲ್ಲಿ ನಾವು ಸಮ್ಮನ್ನು ಒಪ್ಪಿಸಿಕೊಟ್ಟು ಬೇಡಿಕೊಳ್ಳೋಣ ಪರಿಸ್ಥಿತಿಗಳನ್ನು ಆತನ ಹಸ್ತಕ್ಕೆ ಒಪ್ಪಿಸ್ತಾನೆ ಯಾಕೆಂದರೆ ಎತ್ತ ತಾಯಿ ತನ್ನ ಕೂಸನ್ನು ಮರೆತರ ಮರೆತಾಳು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನೀವಿರುವ ಸ್ಥಳಗಳಲ್ಲಿ ಕಣ್ಣು ಮುಚ್ಚಿ ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ನಿಮ್ಮ ಪರಿಸ್ಥಿತಿಗಳಿಕ್ಕಟ್ಟುಗಳನ್ನು ಆತನ ಹಸ್ತಕ್ಕೆ ಒಪ್ಪಿಸ್ರಿ ಯಾಕಂದರೆ ಎಲ್ಲಿ ಇಬ್ಬರು ಮೂವರು ಒಂದೇ ಮನುಷ್ಯನಿಂದ ಒಂದು ನಿರ್ದಿಷ್ಟ ವಿಚಾರಕ್ಕಾಗಿ ಭೂಲೋಕದಲ್ಲಿ ಬೇಡಿದರೆ ಅದು ಪರಲೋಕದ ತಂದೆಯಿಂದ ಒದಗಿಸಲ್ಪಡೋ ಎಂಬುದಾಗಿ ಅಷ್ಟೇ ಅಲ್ಲದೆ ಯಾಕೋಬನ ಪತ್ರಿಕೆ ಐದು ಹದಿನೈದರಲ್ಲಿ ನಂಬಿಗಸ್ತರ ಪ್ರಾರ್ಥನೆ ಅದು ಬಹುಬಲ ಉಳ್ಳದ್ದು ಆ ಪ್ರಾರ್ಥನೆ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ನನಗೆ ಕೊಟ್ಟಿರುವಂಥ ದೇವರ ಅಚಲವಾದ ನಂಬಿಕೆಯ ಮುಖಾಂತರವಾಗಿ ಅಲ್ಪನಾದ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುವನಾಗಿದ್ದೇನೆ ಇಬ್ಬರೂ ಏಕಭಾವದಿಂದ ಏಕ ಮನಸ್ಸಿನಿಂದ ಮಾಡೋಣ ವಿಲ್ ಜಾಯಿಂಟ್ ಟುಗೆದರ್ ಆ್ಯಂಡ್ ಪ್ರೇ ಇನ್ ಒನ್ ಅಕಾರ್ಡ್ ದೇರ್ ಬೈ ವಿ ಕ್ಯಾನ್ ಬಿ ರಿಲೀಸ್ಡ್ ಆ್ಯಂಡ್ ಡೆಲಿವರ್ಡ್ ಆ್ಯಂಡ್ ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗ್ರೇಸ್ ಆಫ್ ದ ಗಾಡ್ ಕರ್ತನಾದ ಯೇಸು ಸ್ವಾಮಿ ಈ ಒಂದು ಸಮಯದಲ್ಲಿ ನಿನ್ನ ಪಾದದ ಸನ್ನಿಧಿಯಲ್ಲಿ ಭಯಗಳಿಂದಲೂ ಹಸಿವೆಯಿಂದಲೂ ಹೌದಪ್ಪ ನಿರೀಕ್ಷೆಯನ್ನು ಕಳೆದುಕೊಂಡು ನಿರಾಶರಾಗಿ ಏನು ಮಾಡಬೇಕು ಸ್ವಾಮಿ ಇದರಿಂದ ನಮಗೆ ಬಿಡುಗಡೆ ಮಾರ್ಗ ಇಲ್ಲವೋ ಎಂದುವಾಗಿ ಇಕ್ಕಟ್ಟಿನಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನ ಸ್ವರವನ್ನು ಕೇಳಿದಂಥ ಈ ಮಗನನ್ನು ಈ ಮಗಳನ್ನು ಈ ಪಟ್ಟಣ ನಗರ ಹಳ್ಳಿಗಳಲ್ಲಿ ಹೌದಪ್ಪ ಈ ಟಿ ವಿಯ ಮುಖಾಂತರವಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇರ್ತಕ್ಕಂಥ ಒಬ್ಬೊಬ್ಬ ಸಹೋದರ ಸಹೋದರಿಯನ್ನ ನಿನ್ನ ದೈವಿಕ ಪ್ರಸನ್ನತೆಯಿಂದ ಮುಟ್ಟು ಸ್ವಾಮಿ ಲೆಟ್ ಯುವರ್ ಪ್ರಸೆನ್ಸ್ ಮೂ ಇನ್ ಎ ಸಚ್ ಎ ಲಾರ್ಡ್ ವೇರ್ ಎವರ್ ದ ಮೇ ಬಿ ಲಾರ್ಡ್ ವೇರ್ ಎವರ್ ದ ಲಾರ್ಡ್ ವಾಟ್ ಎವರ್ ದ ಕಂಡೀಷನ್ ಆ್ಯಂಡ್ ಸಿಚ್ಯುವೇಷನ್ ಯಾವುದೇ ಪರಿಸ್ಥಿತಿಗಳಿರಲಿ ಯಾವುದೇ ಸಂದರ್ಭಗಳಿರಲಿ ಇವೆಲ್ಲವುಗಳಿಂದ ಬಿಡುಗಡೆ ಮಾಡಲು ಶಕ್ತನಾಗಿದೆ ಸ್ವಾಮಿ ಯಾಕೆಂದರೆ ನಿನ್ನನ್ನು ಆಶ್ರಯಿಸಿಕೊಂಡಂಥವರು ಸುರಕ್ಷಿತನಾದ ನಿನ್ನ ಅದರಲ್ಲಿ ಹೌದಪ್ಪ ನಿನ್ನ ಸಹನಿಧಿಯಲ್ಲಿ ಸುರಕ್ಷಿತರಾಗಿರುವರು ಎಂಬುದಾಗಿ ಆದ್ದರಿಂದ ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂಥ ಈ ಮಗಳನ್ನು ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂಥ ಈ ಮಗನನ್ನು ಈ ಕುಟುಂಬವನ್ನು ನೆರೆವರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಜಯವನ್ನು ದಯಪಾಲಿಸು ಬಿಡುಗಡೆಯನ್ನು ಒದಗಿಸು ನಿನ್ನ ಕೃಪೆಯ ಬಾಗಿಲುಗಳಿರು ತೆರೆಯಲ್ಪಟ್ಟು ಅನಾರೋಗ್ಯದಲ್ಲಿರುವರಿಗೆ ಆರೋಗ್ಯ ಅಸಹಾಯಕತೆಯಲ್ಲಿರುವವರಿಗೆ ಸಹಾಯದ ಮಾರ್ಗಗಳು ಮತ್ತು ಬಲಹೀನತೆಯಲ್ಲಿರುವರಿಗೆ ಬಲವನ್ನು ಕೊಟ್ಟು ಬಕಾಸಿಸುವ ಸೂರ್ಯನಾಗಿರುವಂಥ ನಿನ್ನ ಬೆಳಕು ಇವರನ್ನು ನಡೆಸಲಿ ಯೇಸು ಸ್ವಾಮಿಯ ಮುದ್ದಾದ ನಾಮದಲ್ಲಿ ಬೇಡಿ ನಿನ್ನ ಹಸ್ತಕ್ಕೂ ಅಪ್ಪಿಸಿ ನಿನಗೆ ಘನತೆ ನಿನಗೆ ಮಹಿಮೆ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇನೆ ಆಮೇನ್